ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೌನ್ಸಿಲಿಂಗ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ದ್ವಿತೀಯ ಪಿ ಯು ಸಿಯ ಪ್ರೈವೇಟ್ಸ್ ಹಾಗೂ ರಿಟೈರ್ಡ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಲೈವ್ನಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ನಮಗೆ ಕಮೆಂಟ್ನಲ್ಲಿ ಕೇಳ್ತಾ ಇದ್ದರು. ಕೆಲವೊಬ್ಬರು ನೀವು ಯೂಸ್ಗೋಸ್ಕರ ಮತ್ತು ಲೈಕ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದಾರಂತ ಲೈವ್ನಲ್ಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ, ನೀವು ಫೇಕಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು. ಇಲ್ಲ, ನಿಜವಾಗಲೂ ಲೈವ್ ನಡೀತಾ ಇತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮುಗಿದಿದೆ, ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ದ್ವಿತೀಯ ಪಿ ಯು ಸಿಯ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15 ಸೆಪ್ಟೆಂಬರ್ 15 ದ್ವಿತೀಯ ಪಿ ಯು ಸಿಯ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರಂತೆ. ಈಗ ನಮ್ಮ ಕರ್ನಾಟಕದಲ್ಲಿ ಬರುವುದಾದರೆ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರು ನಮಗೆ ಮಾಹಿತಿ ಕೊಡಬೇಕೀಗ. ಈಗ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ಸ್ ಹಾಗೂ ರಿಪೀಟೆಡ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಈಗ ಮಾಹಿತಿ ಕೊಡಬೇಕು, ಶಿಕ್ಷಣ ಇಲಾಖೆಯವರು ಮಾಹಿತಿ ಕೊಡಬೇಕೀಗ. ವೇಟ್ ಮಾಡಿ, ಈಗ ಕರ್ನಾಟಕದಲ್ಲಿ ಯಾವ ಡಿಸಿಷನ್ ತೆಗೆದುಕೊಳ್ತಾರಂತ ನೋಡೋಣ. ಭಾಳಷ್ಟು ವಾದ ವಿವಾದ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ, ಪರೀಕ್ಷೆ ಇಲ್ಲದೆ ಕ್ಯಾನ್ಸಲ್ ಮಾಡಿ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ. ಮತ್ತು ಈ ಒಂದು ಕೊರೋನಾ ವೈರಸ್ ಇದೆ, ಭಾಳಷ್ಟು ಕ್ಯಾನ್ಸಲ್ ಮಾಡಿ ಅಂತ ಭಾಳಷ್ಟು ವಾದ ವಿವಾದಗಳಾಯಿತು, ಆದರೂ ಕೂಡ ಕ್ಯಾನ್ಸಲ್ ಆಗಲಿಲ್ಲ ದ್ವಿತೀಯ ಪಿ ಯು ಸಿಯ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ. ಈಗ ನಮ್ಮ ಕರ್ನಾಟಕದಲ್ಲಿ ಬರುವುದಾದರೆ ಶಿಕ್ಷಣ ಇಲಾಖೆ ಮತ್ತು ಸಚಿವರು ಸುರೇಶ್ ಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ, ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂತ ಕಾಯ್ದು ನೋಡೋಣ. ಮುಂದಿನ ದಿನಗಳಲ್ಲಿ ವೇಟ್ ಮಾಡಿ. ಥ್ಯಾಂಕ್ ಯು.